ವೆಲ್ಕಮ್ ಟು ಜ್ಞಾನಮಾರ್ಗ ಮಿಥುನ ರಾಶಿಯ ಇಪ್ಪತ್ತು ಇಪ್ಪತ್ಮೂರರ ವರ್ಷ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಶೋಭಾಕೃತ ನಾಮ ಸಂವತ್ಸರದಲ್ಲಿ ಮಿಥುನ ರಾಶಿಯವರಿಗೆ ಯಾವ ಯಾವ ಬದಲಾವಣೆಗಳಿವೆ ವ್ಯಾಪಾರ ವ್ಯವಹಾರಗಳಲ್ಲಿ ಆಗುವ ಲಾಭ ನಷ್ಟಗಳೇನು ವಿವಾಹ ಸಂತಾನ ಭಾಗ್ಯಗಳ ಫಲಗಳೇನೆಂದು ತಿಳಿಯೋಣ ಅದಕ್ಕೂ ಮೊದಲು ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ಶೋಭಾಕೃತ ನಾಮ ಸಂವತ್ಸರದ ಶುಭಾಶಯಗಳು ಮಿಥುನ ರಾಶಿಯವರಿಗೆ ಏಪ್ರಿಲ್ ನಂತರ ಗುರುಗ್ರಹವು ಮೇಷರಾಶಿಯನ್ನು ಪ್ರವೇಶಿಸುವನು ಆಗ ಮಿಥುನ ರಾಶಿಗೆ ಮೇಷರಾಶಿಯು ಹನ್ನೊಂದನೇ ಮನೆ ಆಗಿರುವುದರಿಂದ ವಿಶೇಷವಾದ ಫಲಗಳನ್ನು ಕೊಡುವನು ಮಂಗಳ ಕಾರ್ಯಗಳು ನಡೆಯುವವು ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ದೊರೆಯಲಿದೆ ವಿದ್ಯೆಯಲ್ಲಿ ಪ್ರಗತಿ ಸಾಧಿಸಲು ಈ ಸಮಯ ಅತ್ಯಂತ ಉತ್ತಮ ಅವಿವಾಹ ಹಿತರಿಗೆ ಶೀಘ್ರ ವಿವಾಹ ಭಾಗ್ಯವಾಗಲಿದೆ ಇನ್ನು ಹೊಸ ಮನೆ ವಾಹನ ಸೌಖ್ಯವೂ ಇದೆ ಹೊಸ ಕಾರ್ಯಗಳಲ್ಲಿ ಯಶಸ್ಸು ಸಹ ಪಡೆಯುವರಿ ರೈತರಿಗೆ ಭೂಮಿಯಿಂದ ಹೆಚ್ಚು ಲಾಭ ಸಿಗಲಿದೆ ವ್ಯಾಪಾರ ಮಾಡುವವರಿಗೂ ಸಹ ಉತ್ತಮ ಲಾಭಗಳಿವೆ ಕೆಲವು ಅಡೆತಡೆಗಳು ಬಂದರೂ ಗುರುವಿನ ಅನುಗ್ರಹದಿಂದ ಎಲ್ಲವೂ ಸರಿಹೊಂದುತ್ತವೆ ಹಾಗಾಗಿ ಗುರುವಿನ ಸೇವೆ ಮಾಡಿ ಗುರುಗಳ ದರ್ಶನ ಪೂಜೆ ಮಾಡಿ ಗುರುವಿಗೆ ಸಂಬಂಧಿಸಿದ ಎಲ್ಲೋ ಸಫೇರ್ ಸ್ಟೋನ್ ಧರಿಸುವುದರಿಂದ ಹೆಚ್ಚಿನ ಶುಭ ಫಲಗಳನ್ನು ಪಡೆಯಬಹುದು ಇನ್ನು ಶನಿ ಪರಮಾತ್ಮ ವರ್ಷ ಮಿಥುನ ರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯ ಭಾಗ್ಯಸ್ಥಾನದಲ್ಲಿ ಶನಿ ಪರಮಾತ್ಮ ಸಂಚರಿಸುವುದರಿಂದ ಶನಿ ಪರಮಾತ್ಮನ ಅನುಗ್ರಹದಿಂದಲೂ ಅತಿ ಹೆಚ್ಚಿನ ಶುಭ ಫಲಗಳು ಲಭಿಸುವುದೆಂದು ಹೇಳಬಹುದು ಬಂದು ಮಿತ್ರರ ನಡುವಿನ ಕಲಹಗಳನ್ನು ದೂರ ಮಾಡುವನು ಶನಿಯು ಲಾಭಸ್ಥಾನದಲ್ಲಿರುವುದರಿಂದ ವಿವಾಹ ಮಂಗಳ ಕಾರ್ಯಗಳಿಗೆ ಏನಾದರೂ ದೋಷಗಳಿದ್ದರೂ ಸಹ ದೂರವಾಗುವವು ಮುಖ್ಯವಾಗಿ ಶನಿದೇವರ ಪ್ರಾರ್ಥನೆ ಮಾಡಿ ಶನಿದೇವರ ದೇವಾಲಯಗಳಲ್ಲಿ ಎಳ್ಳೆಣ್ಣೆ ದಾನ ಮಾಡಿ ಮಿಥುನ ರಾಶಿಯವರಿಗೆ ಏಪ್ರಿಲ್ನವರೆಗೂ ಮಧ್ಯಮ ಫಲಗಳಿರುವುದರಿಂದ ಶನಿ ಮತ್ತು ಗುರುಗ್ರಹದ ಶಾಂತಿ ಮಾಡಿಸಿಕೊಳ್ಳುವುದು ಸಂಬಂಧಪಟ್ಟ ಪರಿಹಾರ ಮಾಡಿಕೊಳ್ಳುವುದು ಉತ್ತಮ ಇನ್ನು ರಾಹುಕೇತುಗಳ ಸ್ಥಾನವನ್ನು ನೋಡಿದರೆ ರಾಹುಗ್ರಹ ಕುಜನ ಮನೆಯಲ್ಲಿರುವುದರಿಂದ ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಒಳ್ಳೆಯದು ಭೂಮಿಯನ್ನು ಕೊಳ್ಳುವವರಿಗೆ ಸ್ವಂತ ಮನೆಯನ್ನು ಕಟ್ಟುವವರಿಗೆ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಭೂಮಿ ಮಾರಾಟಗಾರರಿಗೂ ಒಳ್ಳೆಯ ಲಾಭಗಳಿವೆ ಹೆಚ್ಚಿನ ಶುಭ ಫಲಗಳಿಗಾಗಿ ಭೂಮಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕಾಗಿ ಹವಳದಲ್ಲಿ ತಯಾರಿಸಲಾದ ಹವಳದ ಗಣಪತಿಯನ್ನು ಇಟ್ಟು ಪೂಜಿಸುವುದು ಅತ್ಯಂತ ಉತ್ತಮ ಇನ್ನು ಮಿಥುನ ರಾಶಿಯವರ ಆರೋಗ್ಯ ಭಾಗ್ಯವನ್ನು ನೋಡಿದರೆ ಹಲವಾರು ದಿನಗಳಿಂದ ಬಾಧೆ ಪಡುವಂತಹ ಆರೋಗ್ಯ ಸಮಸ್ಯೆಗಳನ್ನು ರಾಹು ದೂರ ಮಾಡುವನು ಆರೋಗ್ಯ ವೃದ್ಧಿಗಾಗಿ ನರ್ಮದೇಶ್ವರ ಲಿಂಗವನ್ನು ಭಕ್ತಿಯಿಂದ ಪ್ರತಿದಿನ ಅಭಿಷೇಕ ಪೂಜೆ ಮಾಡುವುದು ಒಳ್ಳೆಯದು ಇನ್ನು ಕೇತುಗ್ರಹವು ಶುಕ್ರನ ಮನೆಯಲ್ಲಿರುವುದರಿಂದ ಏನೆಲ್ಲ ಲಾಭಗಳಿವೆ ತಿಳಿಯೋಣ ಈ ವರ್ಷ ಮಿಥುನ ರಾಶಿಯವರಿಗೆ ಸಂತಾನ ಭಾಗ್ಯವಿದೆ ಕೇತುವಿನ ಅನುಗ್ರಹದಿಂದ ವಂಶಾಭಿವೃದ್ಧಿಯಾಗಲಿದೆ ಹಾಗೆಯೇ ಅಲ್ಪ ಸ್ವಲ್ಪ ಅಡೆತಡೆಗಳಿಂದ ಮಿಥುನ ರಾಶಿಯವರಿಗೆ ವಧುವರರ ಆಯ್ಕೆಗಳಲ್ಲಿ ಹೊಂದುವುದಿಲ್ಲ ಇದಕ್ಕಾಗಿ ಪಾರ್ವತಿ ಪರಮೇಶ್ವರರನ್ನು ಪ್ರಾರ್ಥಿಸಿ ಗೌರಿ ಶಂಕರ ರುದ್ರಾಕ್ಷಿಯನ್ನು ಧರಿಸಿ ಒಳ್ಳೆಯ ಬಾಳ ಸಂಗಾತಿಗಾಗಿ ಎರಡು ಮುಖದ ರುದ್ರಾಕ್ಷಿಯನ್ನು ಸಹ ಧರಿಸಬಹುದು ಮಿಥುನ ರಾಶಿಯವರಿಗೆ ಎಷ್ಟೇ ಒಳ್ಳೆಯದಾಗುತ್ತಿದ್ದರೂ ಮನಸ್ಸಿನಲ್ಲಿ ಗೊಂದಲಗಳು ಇದ್ದೇ ಇರುತ್ತವೆ ಮನಃಶಾಂತಿಗೆ ಕೊರತೆ ಉಂಟಾಗುತ್ತದೆ ಹೇಳಿಕೊಳ್ಳಲು ಸಾಧ್ಯವಾಗದ ಸಂಕಟದಿಂದ ಬಳಲುವ ಸಾಧ್ಯತೆ ಇದೆ ಆದ್ದರಿಂದ ಮಿಥುನ ರಾಶಿಯವರು ಶಿವನಿಗೆ ಹಾಲಿನ ಅಭಿಷೇಕ ಮಾಡಿಸಿ ಮುಖ್ಯವಾಗಿ ಸ್ಫಟಿಕ ಮಾಲೆಯನ್ನು ಧಾರಣೆ ಮಾಡಿ ಬಡವರಿಗೆ ಅಕ್ಕಿ ದಾನ ಮಾಡಿ ನೋಡುದ್ರಲ್ಲ ಸ್ನೇಹಿತರೆ ಮಿಥುನ ರಾಶಿಯವರ ಇಪ್ಪತ್ತು ಇಪ್ಪತ್ ಮೂರರ ವರ್ಷ ಭವಿಷ್ಯ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ತಪ್ಪದೇ ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಿಥುನ ರಾಶಿಯವರಿಗೆ ಈ ವರ್ಷ ಎಲ್ಲಾ ರೀತಿಯ ಅನುಕೂಲಗಳಾಗಲಿ ಒಳ್ಳೆಯದಾಗಲಿ ಎಂದು ಭಾವಿಸುತ್ತಾ ಧನ್ಯವಾದಗಳು